ನಮಸ್ಕಾರ, ನ್ಯೂಸ್ ವಿತ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಈರುಳ್ಳಿ ಬೆಲೆ ಹೆಚ್ಚಳ, ನೇಣುಹಗ್ಗ ಪ್ರದರ್ಶಿಸಿ ವಿಶಿಷ್ಟ ಪ್ರತಿಭಟನೆ. ವಿದೇಶದಿಂದ ಈರುಳ್ಳಿ ಆಗಮನದ ಬಳಿಕ ದರ ಇಳಿಕೆಯಾಗುವ ನಿರೀಕ್ಷೆ ಹುಸಿ. ಮಂಗಳೂರಿನ ಶ್ರಮಿಕ ಸಂಘದಿಂದ ಆಕ್ರೋಶ. ವಾಸದ ಮನೆ ಹಕ್ಕು ಪತ್ರಕ್ಕೆ NOC ನೀಡದ್ದಕ್ಕೆ ಆಕ್ರೋಶ. ಸಿಟ್ಟಿಗೆದ್ದು ಅರಣ್ಯ ಕಚೇರಿ ಕಟ್ಟಡದ ಮೇಲೇರಿದ ಭೂಪ. ಹೊಸನಗರ ನಿವಾಸಿ ಕರುಣಾಕರ್ ಶೆಟ್ಟಿಯಿಂದ ಪ್ರತಿಭಟನೆ. ಭದ್ರತೆ ಸಂಹಿತೆಯಲ್ಲಿ ಬದಲಾವಣೆ ತರುತ್ತಿದೆ. ಇದು ಅಸಂಘಟಿತ ಕಾರ್ಮಿಕರಿಗೆ ಮಾರಕವಾಗಲಿದೆ. ಬೆಳಗಾವಿಯಲ್ಲಿ ಗ್ರಾಮೀಣ ಕೂಲಿ ಕಾರ್ಮಿಕರಿಂದ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ. ಈಗ ವಾರ್ತೆಗಳ ವಿವರ. ಕಾರ್ಮಿಕರ ಸಾಮಾಜಿಕ ಭದ್ರತೆ ಸಂಹಿತೆಯಲ್ಲಿ ಕೇಂದ್ರ ಸರ್ಕಾರವು ಬದಲಾವಣೆ ತರಲು ಹೊರಟಿದ್ದು ಇದು ಅಸಂಘಟಿತ ಕಾರ್ಮಿಕರಿಗೆ ಮಾರಕವಾಗಲಿದೆ. ಕಾರ್ಮಿಕರ ಹಿತಕ್ಕೆ ಅವಶ್ಯವಿರುವ ಬೇಡಿಕೆಗಳನ್ನು ಇದರಲ್ಲಿ ಅಳವಡಿಸಬೇಕೆಂದು ಒತ್ತಾಯಿಸಿ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ಅವರು, ಕಾರ್ಮಿಕರ ಸಾಮಾಜಿಕ ಭದ್ರತೆ ಸಂಹಿತೆಯನ್ನು ಕೇಂದ್ರ ಸರ್ಕಾರ ಬದಲಾಯಿಸಲು ಹೊರಟಿದ್ದು ಇದು ಕಾರ್ಮಿಕ ವಲಯಕ್ಕೆ ಮಾರಕವಾಗಿದೆ. ಇದರ ಮೂರನೇ ಆವೃತ್ತಿಯು ಅಸಂಘಟಿತ ಕಾರ್ಮಿಕರನ್ನ ಹೊರಗಿಡುವ ಇಂಗಿತವನ್ನ ಹೊಂದಿದ್ದು ಕಾರ್ಮಿಕ ವಿರೋಧಿ ಅಂಶಗಳನ್ನು ಈ ಕರಡು ಪ್ರಸ್ತಾವನೆಯಲ್ಲಿ ಪ್ರಸ್ತಾಪಿಸಲಾಗಿದೆ. ಇದು ಅಸಂಘಟಿತ ಕ್ಷೇತ್ರದ ಮೇಲೆ ತೀವ್ರ ದುಷ್ಪರಿಣಾಮ ಬೀರುವಂತಿದೆ. ಆದ್ದರಿಂದ ಇದರಲ್ಲಿ ಕಾರ್ಮಿಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಲಾಗುತ್ತದೆ ಎಂದು ಮನವಿಯ ಮೂಲಕ ತಿಳಿಸಿದರು. ಈ ಸಂದರ್ಭದಲ್ಲಿ ಶಿವಾಜಿ, ದಿಲೀಪ್, ಶಾರದಾ, ಸಿದ್ದಗೌಡ, ಅನಿತಾ, ಪದ್ಮಾ ಸೇರಿದಂತೆ ಅನೇಕರು ಇದ್ದರು. ಮಾನ್ಯ ಕಾರ್ಮಿಕ ಸಚಿವರಿಗೆ ಒಂದು ಮನವಿ ಕೊಡಲಿಕ್ಕೆ ಅಂತ ಬಂದಿದ್ದೀವಿ. ನಮ್ಮ ಮನವಿ ಮುಖ್ಯವಾಗಿ ಏನಂದರೆ, ಈಗಾಗಲೇ ಕಳೆದ ವಾರ ಏನು ಪಾರ್ಲಿಮೆಂಟ್ನಲ್ಲಿ ಕಾರ್ಮಿಕ ಕಾಯ್ದೆ ಒಂದು ಚರ್ಚೆಗಾಗಿ ಮಂಡನೆ ಆಗಿದೆ. ಇದರಲ್ಲಿ ಅಸಂಘಟಿತ ಕಾರ್ಮಿಕರ ಹೆಸರನ್ನೇ ತಗೋತಾ ಇಲ್ಲ. ಅಸಂಘಟಿತ ಕಾರ್ಮಿಕರು ಹಾಗಾದ್ರೆ ಕಾರ್ಮಿಕರು ಅಲ್ಲೇನು? ನಾವು ಮುಖ್ಯವಾಗಿ ನಾವೆಲ್ಲರೂ ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡ್ತಾ ಇರೋರು. ನಮ್ಮ ಬೆಳಗಾವಿ ಜಿಲ್ಲೆಯಲ್ಲೇ ಇವತ್ತು ಹೆಚ್ಚು ಕಮ್ಮಿ 50,000+ ಜನ ದುಡಿತಾ ಇದ್ದಾರೆ ಉದ್ಯೋಗ ಖಾತೆಯಲ್ಲಿ. ಈ ಎಲ್ಲ ಕಾರ್ಮಿಕರು ಇದರೊಳಗಿಂದ ವಂಚಿತರಾಗ್ತಾರೆ, ಕಾರ್ಮಿಕ ಸುರಕ್ಷತೆಯಿಂದ ವಂಚಿತರಾಗ್ತಾರೆ. ಯಾವ ರೀತಿ ವಂಚಿತರಾಗ್ತಾರೆ ಅಂದರೆ, ಇವರಿಗೆ ಕನಿಷ್ಠ ಕೂಲಿಯದ್ದು ಮಾತಾಡ್ತಾ ಇಲ್ಲ ಸರ್ಕಾರ. ಇವರಿಗೆ ಹೆಣ್ಮಕ್ಕಳಿಗೆ ತಾಯ್ತನ ರಕ್ಷಣೆ ಕೊಡಬೇಕಾಗಿದೆ, ಉದ್ಯೋಗ ಭತ್ಯೆ ಕೊಡಬೇಕಾಗಿದೆ, ಅದರದ್ದು ಮಾತಾಡ್ತಾ ಇಲ್ಲ. ಮತ್ತು ವಯಸ್ಸಾದವರಿಗೆ ಮಕ್ಕಳ ಸ್ಕಾಲರ್ಶಿಪ್ಪು ಇವೆಲ್ಲ ವಿಷಯವನ್ನು ಏನು ಕಾರ್ಮಿಕ ಸುಭದ್ರತೆ ಅನ್ನೋದು ಕಾಪಾಡ್ತದೆ, ರಕ್ಷಣೆ ಮಾಡ್ತದೆ, ಅವರೆಲ್ಲದರಿಂದಲೂ ಇವರೆಲ್ಲರೂ ವಂಚಿತರಾಗ್ತಾರೆ. ಸೊ ಇದನ್ನು ಇವರನ್ನು ವಂಚಿತ ಮಾಡಬೇಡ್ರಿ, ಇವರನ್ನು ನಿಮ್ಮ ಕಾರ್ಮಿಕ ಕಾಯ್ದೆಯೊಳಗೆ ಸೇರಿಸ್ಕೊಳ್ಳಿ ಅನ್ನೋದು ಒಂದು. ಎರಡನೇದು, ನಮ್ಮ ರಾಜ್ಯದ ಸಚಿವರುಗಳಿಗೆ ನಾವು ಕೇಳ್ಕೊಳ್ತಾ ಇರೋದು ಏನಂದರೆ, ಉದ್ಯೋಗ ಖಾತ್ರಿಯ ಕಾರ್ಮಿಕರನ್ನು ನೀವು ಇವತ್ತೇನು ಸಂಘಟಿತ ಕಾರ್ಮಿಕರಿಗೆ ಕಟ್ಟಡ ಕೂಲಿ ಕಾರ್ಮಿಕರಿಗೆ ಕೊಡ್ತಾ ಇದ್ದೀರಿ ಲೇಬರ್ ಕಾರ್ಡನ್ನು, ಅದನ್ನು ಉದ್ಯೋಗ ಖಾತ್ರಿ ಕಾರ್ಮಿಕರು ಕೊಡೋದು ಅಂತೇಳಿ ನಿರ್ಧಾರ ಆಗಿತ್ತು. ಅದ್ರ ಪ್ರಕಾರ ಎಲ್ಲರೂ ನಾವು ಮಾಡಿಸಿದ್ದೀವಿ ಕಾರ್ಡ್ಗಳನ್ನ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ತಹಸೀಲ್ದಾರ್ ಕಚೇರಿ ಮುಂದೆ ತಾಲೂಕಿನ ವಿವಿಧ ಸಂಘಟನೆ ಪದಾಧಿಕಾರಿಗಳು ಪ್ರತಿಭಟನೆ ನಡೆಸಿದರು. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಐತಿಹಾಸಿಕ ಹಿನ್ನೆಲೆಯುಳ್ಳ ದಕ್ಷಿಣ ಕಾಶಿ ಎಂದೇ ಪ್ರಖ್ಯಾತಿ ಹೊಂದಿದ ಶ್ರೀ ಕ್ಷೇತ್ರ ಲಸಿಕಾ ಹಲಸಿ ಗ್ರಾಮದಲ್ಲಿ ಕದಂಬ ರಾಜ ಮನೆತನದ ಆಳ್ವಿಕೆಯ ಕಾಲದ ಪುರಾತನ ದೇವಾಲಯಗಳು, ಇನ್ನಿತರ ಸ್ಮಾರಕಗಳು ಸರ್ಕಾರದ ದಿವ್ಯ ನಿರ್ಲಕ್ಷ್ಯದಿಂದ ಹಾಳು ಕೊಂಪೆಯಾಗಿ ಪರಿವರ್ತನೆ ಆಗುತ್ತಾ ಇದೆ ಮತ್ತು ಸರ್ಕಾರದಿಂದ ಈ ಹಿಂದೆ ಆಚರಿಸಲಾದ ಕದಂಬೋತ್ಸವ ಸ್ಥಗಿತಗೊಳಿಸಿದ ಕಾರಣ ಸಂಘಟನಾಕಾರರು ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಸಮಾಜವಾದಿ ಪಕ್ಷದ ತಾಲೂಕಿನ ಅಧ್ಯಕ್ಷರಾದ ನಾರಾಯಣ ಚಲವಾದಿ ಹಾಗೂ ದೇವಸ್ಥಾನದ ಟ್ರಸ್ಟ್ ಕಮಿಟಿ ಅಧ್ಯಕ್ಷರಾದ ಶ್ರೀಕಾಂತ್ ಗುರಾವ್, ವಾಸುದೇವ್ ಸೇರಿದಂತೆ ಅನೇಕರು ಇದ್ದರು. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ತಾಂಬಾ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ವಿಕಲಚೇತನ ಮಕ್ಕಳ ದೈಹಿಕ ವ್ಯಾಯಾಮ ಕೇಂದ್ರವು ಉದ್ಘಾಟಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಗ್ರಾಮದ ಅಧ್ಯಕ್ಷರು, ಮುಖಂಡರು ಹಾಗೂ ವಿಕಲಚೇತನ ಮಕ್ಕಳು ಮತ್ತು ಪಾಲಕರು ಪಾಲ್ಗೊಂಡಿದ್ದರು. ಸಂಸ್ಥೆಯ ಗುರುಶಾಂತ್ ಹಿರೇಮಠ್, ಅಂಗವಿಕಲರ ಮಕ್ಕಳ ಜೀವನದ ಬಗ್ಗೆ ಜಾಗೃತಿ ವಹಿಸಿ ಅವರಿಗೆ ಈ ಸಣ್ಣ ವಯಸ್ಸಿನಲ್ಲಿ ಬದಲಾವಣೆ ಮಾಡಲು ಪ್ರಯತ್ನ ಮಾಡಿ ಮುಂದೆ ಅವರ ಜೀವನವನ್ನು ರೂಪಿಸಿಕೊಳ್ಳುವುದು ಇಂತಹ ಕೇಂದ್ರಗಳ ಅವಶ್ಯಕತೆ ಇದೆ. ಇಲ್ಲವಾದಲ್ಲಿ ಪಾಲಕರ ಹಾಗೂ ಅವರ ಜೀವನ ಅಸ್ತವ್ಯಸ್ತೆಯಿಂದ ಕೂಡಿ ಅವರ ಜೀವನ ನರಕವಾಗುತ್ತಿದೆ. ಆದ ಕಾರಣ ಅವರಿಗೆ ಪಾಠಶಾಲೆಗಳಲ್ಲಿ ಮೂಲಕ ಅವರ ಮಾನಸಿಕ ಮತ್ತು ವ್ಯಾಯಾಮದ ಮೂಲಕ ದೈಹಿಕ ಬದಲಾವಣೆಯನ್ನು ಮಾಡುವ ಸಲುವಾಗಿ ನಮ್ಮ ಕೇಂದ್ರಗಳು ಶ್ರಮಿಸುತ್ತಿದ್ದು ಗ್ರಾಮದ ಸಮಸ್ತ ಅಂಗವಿಕಲರ ಪಾಲಕರ ಕೇಂದ್ರಕ್ಕೆ ಭೇಟಿ ಮಾಡಿ ಮಕ್ಕಳನ್ನು ಅಕ್ಷರಸ್ಥ ಹಾಗೂ ಅವರ ಜೀವನಕ್ಕೆ ಸದೃಢ ವ್ಯವಸ್ಥೆಯನ್ನು ಒದಗಿಸುವುದು ಸಮಾಜದ ಕರ್ತವ್ಯವಾಗಿದ್ದು ಅಂತಹ ಅಂಗವಿಕಲರ ಮಕ್ಕಳಲ್ಲಿದ್ದ ಕೇಂದ್ರಕ್ಕೆ ಸೇರಿಸಿ ಎಂದು ಕರೆ ಕೊಟ್ಟರು. ಸುಮಾರು ಇಲ್ಲಿವರೆಗೆ ಎರಡು ತಾಲೂಕಲ್ಲಿ ವಿಜಯಪುರ ಮತ್ತು ಇಂಡಿ ತಾಲೂಕಲ್ಲಿ ಸಾಕಷ್ಟು ಬಿಲೋ 6 ಇಯರ್ಸ್ ಮಕ್ಕಳನ್ನ ಐಡೆಂಟಿಫೈ ಮಾಡಿ ಅವರಿಗೆ ಪೂರಕವಾದ ಸಾಧನ ಸಲಕರಣೆ ಕೊಡೋದ್ರ ಜೊತೆಗೆ ಆ ಮಕ್ಕಳನ್ನ ಒಂದು ಅಂಗನವಾಡಿ ದಾಖಲಾತಿ ಮಾಡುವ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಯಾಕಂತ ಕೇಳಿದ್ರೆ, ಇವತ್ತು ನಾವೆಲ್ಲ ಇದು ಸಲೀಸಾಗಿ ಮಾತನಾಡ್ತಾ ಇದ್ದೇವೆ. ಈ ಎಲ್ಲ ಇಲ್ಲಿ ಬಂದಂತ ಮಕ್ಕಳು ಬಹುತೇಕ ಜನರು ಮಾತನಾಡಲಿಕ್ಕಿಲ್ಲ ಅಂತ ಅನಿಸಲ್ಬೇಕು. ನಮಗೆ ಯಾರಿಗೂ ಮಾತು ಬರ್ಲಿಕ್ಕಿಲ್ಲ ಅಂತ ಅನಿಸಲತ್ತೆ. ಯಾಕಪ್ಪ ಅಂತಂದ್ರೆ ಅವರ ಒಂದು
ಭಾವನೆಗಳನ್ನ ಅವರ ಒಂದು ಹಾವು ಭಾವನೆಗಳನ್ನ ಮಾಡುವಂತ ಕಾರ್ಯ ಚಟುವಟಿಕೆಗಳನ್ನ ನೋಡಿದ್ರೆ ಇಲ್ಲಿ ಒಬ್ಬರಿಗೂ ಮಾತು ಬರ್ಲಿಕ್ಕಿಲ್ಲ ಅಂತ ಅನಿಸ್ತಾ ಇದೆ. ಅಂಗವಿಕಲರು ಬಹಳ ಕಡಿಮೆ, ಮಾತು ಬರ್ಲಾರ್ದವರೇ ಜಾಸ್ತಿ ಅದಾರ. ಹೌದ್ರಿ ಮೇಡಮ್? ಯಾಕಂದ್ರೆ ಇಲ್ಲಿ ಎಲ್ಲರೂ ಅವರು ಮಾತಾಡೋರು. ವಿಶೇಷ ಮಕ್ಕಳನ್ನ ಗುರುತಿಸಿ ಆ ಮಕ್ಕಳನ್ನ ಮುಖ್ಯವಾಹಿನಿಗೆ ಕರೆತಂದು ಆ ಮಕ್ಕಳ ತಾಯಿ ತಂದೆಗೆ ಒಂದು ಸ್ವಲ್ಪ ಆ ಮಕ್ಕಳ ಬಗ್ಗೆ ಒಂದು ಸ್ವಲ್ಪ ಬೇಸರ ಆಗಿರ್ತದೆ. ಏನಪ್ಪ ನಮ್ಮ ಮಕ್ಕಳು ಅಂಗವಿಕಲ ಆಗಿ ಹುಟ್ಟುದಿಲ್ಲ ಅನ್ನೋದು ಹೆಂಗೆ? ಅವ್ರೀಗ ಅಂಜೋದು ಬೇಕಾಗಿಲ್ಲ. ಈಗ ನಿಮ್ಗೆ ಒಂದೇ ಹೇಳ್ಬೇಕಪ್ಪ ಅಂತಂದ್ರೆ ಉತ್ತರ ಪ್ರದೇಶದೊಳಗ ಅಂಗವಿಕಲರು ಒಬ್ರು ಡಿಸಿ ಅದಾರ. ಉತ್ತರ ಪ್ರದೇಶದೊಳಗೆ ಎರಡು ಕಾಲಿಲ್ಲ ಅವ್ರಿಗೆ. ಅವರು ಶಿಕ್ಷಣದಿಂದ ವಂಚಿತ ಆಗಿಲ್ಲ, ಸಮುದಾಯದಿಂದ ವಂಚಿತ ಆಗಿಲ್ಲ. ಅವರ ತಾಯಿ ತಂದೆ ಬಹಳ ಬೇಸರ ಮಾಡಿಕೊಂಡಿದ್ರು, ಆದರೂ ಕೂಡ ಅವರಿಗೆ ಏನ್ ಕೊಟ್ಟಿದ್ದಾರೆ? ಜ್ಞಾನವನ್ನು ಸಂಪಾದನೆ ಮಾಡಿ ಉನ್ನತ ಹುದ್ದೆಯಲ್ಲಿ ಇದ್ದಾರೆ. ಇತ್ತೀಚೆಗೆ ಒಬ್ಬರು ವಿಜ್ಞಾನಿಗಳು ತೀರ್ಕೊಂಡ್ರು. ಅಂಗವಿಕಲರ ಆದ್ಮೇಲೆ ಅವರಿಗೆ ನಾವು ಸರ್ಕಾರ ಸೌಲಭ್ಯ ಕೊಡ್ಲಿಕ್ಕೆ ಹೋಗ್ತೇವೆ. ಸೊ ನಮ್ಮಲ್ಲಿ ಪ್ರಿಕಾಷನ್ಸ್ ಅನ್ನೋದು ಬಹಳ ಕಮ್ಮಿ. ಸೊ ಹಿಂಗಾಗಿ ಒಟ್ಟು ದೇಶದ ಒಂದು ಪಾಪ್ಯುಲೇಷನ್ ನೋಡಿದಾಗ 3% ಹೆಚ್ಚು ಜನ ಅಂಗವಿಕಲರು ನಮ್ಮ ದೇಶದಲ್ಲಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ನಾವು ಅಂಗವಿಕಲತೆಯನ್ನು ಬೇಗ ಗುರುತಿಸಿ ಆ ಮಗುವಿನ ಒಂದು ವೈದ್ಯಕೀಯವಾಗಿ ನಾವು ಪುನರ್ವಸತಿಗೊಳಿಸಿದ್ರೆ ಬಹುಶಃ ಒಂದು ಅಂಗವಿಕಲತೆಯನ್ನು ನಾವು ಕಡಿಮೆ ಮಾಡಬಹುದು. ಚಿಕ್ಕಬಳ್ಳಾಪುರ ತಾಲೂಕಿನ ಪೆರಸಂದ್ರ ಗ್ರಾಮದಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರ ಪತ್ನಿ ಡಾಕ್ಟರ್ ಪ್ರೀತಿ ಹಾಗೂ ಕುಟುಂಬಸ್ಥರೊಂದಿಗೆ ಆಗಮಿಸಿ ಮತದಾನ ಮಾಡಿದರು. ಚಿಕ್ಕಬಳ್ಳಾಪುರದಲ್ಲಿ ಜಿದ್ದಾಜಿದ್ದಿನ ಪೈಪೋಟಿಲಿ 3 ಜನ ಅಭ್ಯರ್ಥಿಗಳು ಕಣದಲ್ಲಿದ್ದು ಮತದಾನ ಪ್ರಭು ಯಾರ ಕಡೆ ಬಲವನ್ನು ತೋರಿಸುತ್ತಾನೆ ಎಂಬುದು ಕಾದು ನೋಡಬೇಕಾಗಿದೆ. ಡಾಕ್ಟರ್ ಕೆ ಸುಧಾಕರ್ ನಮ್ಮ ನಿಪ್ಪಾಣಿ ಮತಕ್ಷೇತ್ರದ ಭೀವಶಿ ಗ್ರಾಮದಲ್ಲಿ ವಿಶ್ವ ಮಣ್ಣು ಆರೋಗ್ಯ ದಿನಾಚರಣೆ ಅಂಗವಾಗಿ ಕೃಷಿ ಇಲಾಖೆ ವತಿಯಿಂದ ಮಣ್ಣು ಪರೀಕ್ಷೆ ಮತ್ತು ಮಣ್ಣು ಬಳಕೆ ಕುರಿತು ತರಬೇತಿ ಕಾರ್ಯಕ್ರಮ ನಡೆಯಿತು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಹಿರಿಯ ನಾಗರಿಕ ಸಬಲೀಕರಣ, ಆಹಾರ ಮತ್ತು ನಾಗರಿಕ ಸರಬರಾಜು ಮತ್ತು ಗ್ರಾಹಕ ಖಾತೆ ಸಚಿವೆ ಶಶಿಕಲಾ ಜೊಲ್ಲೆ ಹಾಗೂ ಚಿಕ್ಕೋಡಿ ಸಂಸದ ಅಣ್ಣಸಾಹೇಬ್ ಜೊಲ್ಲೆ ಭಾಗವಹಿಸಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಡಿಬಿ ದರೋರೆ ಹಿಪೋಕ್ಯಾಪಸ್ ಶಾಲೆಯಲ್ಲಿ ಮಕ್ಕಳಿಂದ ಶೋಕೇಸ್ ಪ್ರದರ್ಶನ ಏರ್ಪಡಿಸಲಾಗಿತ್ತು. ನಂತರ ಮಾತನಾಡಿದ ಲಕ್ಷ್ಮಣ್ ಚೌರಿ, ಪಾಠದ ಜೊತೆ ಜೊತೆಗೆ ಬೇರೆ ಬೇರೆ ಪಠ್ಯೇತರ ಚಟುವಟಿಕೆಗಳನ್ನ ಮಾಡುವುದರಿಂದ ಮಕ್ಕಳಲ್ಲಿ ಆಸಕ್ತಿ, ಉತ್ಸಾಹ, ಹುಮ್ಮಸ್ಸು ಮೂಡುವುದರಿಂದ ವಿದ್ಯಾಭ್ಯಾಸದಲ್ಲಿ ಏಕಾಗ್ರತೆಯನ್ನು ಹೆಚ್ಚಿಸಿಕೊಂಡು ಓದುವಿಕೆ, ಬರೆಯುವಿಕೆ, ಮಾತನಾಡುವಿಕೆ, ಆಲಿಸುವಿಕೆ ಹಾಗೂ ಗ್ರಹಿಕೆ ಸಾಮರ್ಥ್ಯ ಹೆಚ್ಚುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಡಿಬಿ ದರೋರೆ, ಶಾಲೆಯ ಅಧ್ಯಕ್ಷ ಶ್ರೀಶೈಲ್ ದರೋರೆ, ಉಪಾಧ್ಯಕ್ಷ ಈಶ್ವರ್ ಗೆನ್ನಿಮೋಗೆ, ಮುಖ್ಯೋಪಾಧ್ಯಾಯ ಅಂಜುಂ ಸಂದರವಾಲೆ, ಮಹೇಶ್ ಪಟ್ಟಣ ಶೆಟ್ಟಿ, ಚಿತ್ರಕಲಾ ಶಿಕ್ಷಕರಾದ ಆಕಾಶ್ ಘಾಟಗೆ, ಶಿವರಾಜ್ ಒಲ್ಲೆನ್ನವರ್ ಫೋಟೋ ಏನಿತ್ತಲ್ಲ ಬಟ್ ಲುಕ್ಸ್ ಏನಂತೆ ಕ್ಯಾಂಪಸ್ ಸ್ಕೂಲ್ ಕೊಡ್ಸಿ ನಾವು ಟುಡೇ ವಿ ಆರ್ ಕಂಡಕ್ಟಿಂಗ್ ಒನ್ ಸ್ಮಾಲ್ ಶೋಕೇಸ್ ಎಕ್ಸಿಬಿಷನ್ ಇನ್ ಅವರ್ ಸ್ಕೂಲ್. ಇಟ್ ಈಸ್ ಅ ಪಾರ್ಟ್ ಆಫ್ ಅವರ್ 7th ಕರಿಕ್ಯುಲಮ್.
In that 7C, we already taught whole things to students. How to do, how to learn, how to enact with our new ideas. And you can see in 7Cs, many things are there. It is creativity, collaboration, communication, community engagement, care, and critical thinking. So these 7C is help to all things of a particular person to build a good citizen in our society. So now we conducted a small this exhibition. So I request to all this Indian academic, social and media persons to please guide to our students to learn self-learner to meta-learner. Thank you. Plus cake, cupcake, butter plus fly, butterfly, egg plus plant, eggplant, hand plus bag. ಅನಾದಿ ಕಾಲದಿಂದಲೂ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ನಡೆಸಿ ಅವರನ್ನ ಎರಡನೇ ಪ್ರಜೆಯನ್ನಾಗಿ ಕೀಳಾಗಿ ಕಾಣುತ್ತಿದ್ದರು ಎಂದು ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರಾದ ಸಿವಿ ಸನತ್ ಹೇಳಿದರು. ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದ ನಗರಸಭೆಯಲ್ಲಿ ಭೇಟಿ ಬಚಾವ್ ಭೇಟಿ ಪಡಾವ್ ಜಾಥಾಕ್ಕೆ ಚಾಲನೆಯನ್ನು ನೀಡಿ ಮಾತನಾಡಿದ ಅವರು, ಹೆಣ್ಣು ಮಕ್ಕಳ ಬೆಳವಣಿಗೆಗೆ ಸರ್ಕಾರಗಳು ಸಾಕಷ್ಟು ಶ್ರಮಿಸುತ್ತಿದ್ದು ಸಮಾಜ ಕೂಡ ಅವರನ್ನ ಗೌರವದಿಂದ ಕಾಣುತ್ತಿದೆ. ಗಂಡು ಮಗುವಿನಂತೆ ಹೆಣ್ಣು ಮಕ್ಕಳಿಗೂ ಸಹ ಸಮಾನದ ಹಕ್ಕು ಇದೆ ಎಂದರು. ಅವರನ್ನ ಗೌರವದಿಂದ ಕಾಣುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ ಎಂದರು. ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಕುಮಾರಿ ರಿಹಾನ್ ಸುಲ್ತಾನ್ ಮಾತನಾಡಿ, ಹೆಣ್ಣು ಹುಟ್ಟಿದ ತಕ್ಷಣದಿಂದ ಭ್ರೂಣ ಹತ್ಯೆಯಿಂದ ಶೋಷಣೆ ಆರಂಭವಾಗುತ್ತದೆ ಎಂದ ಅವರು, ಹೆಣ್ಣು ಮಕ್ಕಳ ಮೇಲೆ ನಿರಂತರ ಶೋಷಣೆ, ದೌರ್ಜನ್ಯ, ಅತ್ಯಾಚಾರಗಳು ನಡೆಯುತ್ತಿದ್ದು ಇವುಗಳನ್ನು ತಡೆಗಟ್ಟಲು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಿಸಬೇಕು ಎಂದರು. ಹೆಣ್ಣು ಮಕ್ಕಳು ಇಂದು ಪುರುಷರ ಸಮಾನವಾಗಿ ಎಲ್ಲಾ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವ ಮೂಲಕ ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿ ಇದ್ದಾರೆ. ಅವರನ್ನು ಭೇದ ಭಾವ ಮಾಡದೆ ಶಿಕ್ಷಣ ಕೊಡಿಸಿ ಹೆಣ್ಣು ಮಕ್ಕಳನ್ನು ರಕ್ಷಿಸಿ ಶಾಲೆಗೆ ಕಳಿಸಬೇಕು ಎಂದು ಪಾಲಕರಲ್ಲಿ ನ್ಯಾಯಾಧೀಶರಾದ ಕುಮಾರಿ ರಿಹಾನ್ ಸುಲ್ತಾನ್ ಅವರು ಮನವಿ ಮಾಡಿಕೊಂಡರು. ಅಪರ ಸಿವಿಲ್ ನ್ಯಾಯಾಧೀಶರಾದ ಶ್ರೇಯಾಂಶ್ ದೊಡ್ಡಮನಿ, ರವಿಕುಮಾರ್ ಕೆ, ವಕೀಲರ ಸಂಘದ ಅಧ್ಯಕ್ಷರಾದ ಎನ್ ರಾಮಣ್ಣಗೌಡ, ಖಜಾಂಚಿ ಕರ್ಣಕರ್, ತಹಸೀಲ್ದಾರ್ ಶಿವಾನಂದ ಸಾಗರ್, ಬಿಇಒ ಋಷಭೇಂದ್ರ ಸ್ವಾಮಿ, ನಗರಸಭೆ ವ್ಯವಸ್ಥಾಪಕ ಶರಣಬಸವ, ಎಎಸ್ಐ ಬಸವರಾಜ್, ಶಿಕ್ಷಕರು, ಮಕ್ಕಳು, ನಗರಸಭೆ ಸಿಬ್ಬಂದಿಗಳು ಹಾಗೂ ಪೊಲೀಸರು ಜಾಥಾದಲ್ಲಿ ಪಾಲ್ಗೊಂಡಿದ್ದರು. ನಗರಸಭೆಯಿಂದ ತಹಸೀಲ್ ಕಚೇರಿ ತನಕ ಜಾಥಾ ನಡೆಸಲಾಯಿತು. ಜಾಥಾವು ಮುಖ್ಯ ರಸ್ತೆಗಳಲ್ಲಿ ಹೆಣ್ಣು ಮಗುವನ್ನು ರಕ್ಷಿಸಿ ಶಾಲೆಗೆ ಕಳುಹಿಸಿ ಎಂದು ಮಕ್ಕಳು ಘೋಷಣೆಯನ್ನು ಕೂಗಿದರು. ನಮಸ್ಕಾರ ಗುರುಗಳೇ. ಪಡಾವನ್ನು ಆಂದೋಲನ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ, ಸಾಕಷ್ಟು ಬಹಳಷ್ಟು ವರ್ಷಗಳಿಂದ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ನಡೀತಾ ಇದೆ. ಇದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಹೆಣ್ಮಕ್ಳು ಹುಟ್ಟಿದ ತಕ್ಷಣವೇ ಹೆಣ್ಮಕ್ಳು ಭ್ರೂಣ ಹತ್ಯೆ ಸಹ ಮಾಡ್ತಾರೆ. ಹುಟ್ಟಿದ ತಕ್ಷಣವೇ ಅವ್ರಿಗೆ ಡಿಸ್ಕ್ರಿಮಿನೇಷನ್ ಸ್ಟಾರ್ಟ್ಸ್ ಮನೆಯಿಂದನೇ ಶುರು ಆಗುತ್ತೆ. ಫ್ರಮ್ ಸೆಲೆಕ್ಷನ್ ಆಫ್ ಹೋಮ್, ಸೆಲೆಕ್ಷನ್ ಆಫ್ ಸ್ಕೂಲ್ಸಿಂದನೂ ಹೆಣ್ಮಕ್ಳಿಗೆ ಡಿಸ್ಕ್ರಿಮಿನೇಷನ್ ಮಾಡ್ತಾರೆ. ಈ ಥರ ಡಿಸ್ಕ್ರಿಮಿನೇಷನ್ ಮಾಡಬಾರ್ದು. ಮತ್ತು ಅವ್ರಿಗೆ ನೆಕ್ಸ್ಟ್ ಫರ್ದರ್ ಅವ್ರಿಗೆ ಹೆಣ್ಮಕ್ಳು ಮದುವೆ ಆಗೋದ್ಮೇಲೆ ಅವ್ರ ಗಂಡನ ಮನೆಗಳಲ್ಲೂ ಅವ್ರಿಗೆ ಸಮಸ್ಯೆಗಳಾಗೋದು ನಾವೆಲ್ಲ ದಿನನಿತ್ಯ ನಮ್ಮ ಲೈಫಲ್ಲಿ ನೋಡ್ತಾ ಇದ್ದೀವಿ. ಅವ್ರಿಗೆಲ್ಲ ವರದಕ್ಷಿಣೆಗೆ ಹೋಗಿ ಕಿರುಕುಳ, ಸಾವು ಇವನ್ನೆಲ್ಲ ನಾವು ಡೈಲಿ ನ್ಯೂಸ್ ಪೇಪರಲ್ಲಿ ನೋಡ್ತಾನೆ ಇರ್ತೀವಿ. ಇವನ್ನೆಲ್ಲ ತಡೆಗಟ್ಟಬೇಕಂದ್ರೆ ಹೆಣ್ಮಕ್ಳಿನ ಎಜುಕೇಷನ್ ಅವರು ಈಗ ಕಾಲ ಬದಲಾಗಿದೆ, ಹಾಗಾಗಿ ಹೆಣ್ಮಕ್ಳ ಒಂದು ಪ್ರಾಮುಖ್ಯತೆ ನಮಗೆ ಗೊತ್ತಾಗಿದೆ. ಹಾಗಾಗಿ ಹೆಣ್ಮಕ್ಳ ಒಂದು ಬೆಳವಣಿಗೆಗಾಗಿ ನಮಗೆಲ್ಲ ಗೊತ್ತಿರೋ ಹಾಗೆ ಹೆಣ್ಮಕ್ಳು ಎಲ್ಲ ರೀತಿಯಲ್ಲೂ ಶಕ್ತಿ ಹೊಂದಿರುವಂಥವ್ರು, ಎಲ್ಲ ಸಾಮರ್ಥ್ಯ ಹೊಂದಿರೋರು. ಹಾಗಾಗಿ ಅವರ ಒಂದು ಬೆಳವಣಿಗೆಗೆ ಈ ಒಂದು ಜಾಥಾಗಳನ್ನ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಇದರಿಂದ ನಾವು ಹೇಳೋದೇನೆಂದರೆ, ಹೆಣ್ಮಕ್ಳನ್ನ ತಾತ್ಸಾರ ಮಾಡಬೇಡಿ, ಅವ್ರಿಗೂ ವಿದ್ಯಾಭ್ಯಾಸ ಕೊಡಿ, ಅವರು ಸಹ ಮುಂದಿನ ಒಳ್ಳೆ ಪ್ರಜೆಗಳಾಗ್ತಾರೆ, ಅವ್ರಿಗೂ ಸಹ ಒಂದು ಜವಾಬ್ದಾರಿ ತಗೊಳ್ಳೋವಂಥ ಒಂದು ಶಕ್ತಿ ಇದೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆಲ್ಲ ಸಾರ್ವಜನಿಕರು ಹೆಣ್ಮಕ್ಳನ್ನ ತಾತ್ಸಾರ ಮಾಡದೆ ಸರಿಯಾದ ರೀತಿಯಲ್ಲಿ ಅವ್ರಿಗೂ ಒಂದು ವ್ಯವಸ್ಥೆ ಮಾಡ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಈ ಒಂದು ಮಾತನ್ನು.
ಕೆಆರ್ಪೇಟೆಯ ಉಪಚುನಾವಣೆಯಲ್ಲಿ ಮತದಾನ ಮಾಡಿ ತಮ್ಮ ಹಕ್ಕನ್ನು ಚಲಾಯಿಸಿದ ಅಭ್ಯರ್ಥಿಗಳು. ಕೆಆರ್ಪೇಟೆಯಲ್ಲಿ ನಾರಾಯಣಗೌಡ, ಕೆಬಿ ಚಂದ್ರಶೇಖರ್ ಮತದಾನ ಮಾಡಿದರು. ಬಂಡಿಹೊಳೆ ಗ್ರಾಮದಲ್ಲಿ ಮತದಾನ ಮಾಡಿದ ಜೆಡಿಎಸ್ ಅಭ್ಯರ್ಥಿ ಬಿಎಲ್ ದೇವರಾಜು. ಭಾರಿ ಪೊಲೀಸ್ ಭದ್ರತೆಯಲ್ಲಿ ಶಾಂತಿಯುತವಾಗಿ ಮತದಾನ ನಡೆಯಿತು. ಮಂಡ್ಯ ಜಿಲ್ಲೆಯ ಮಂಡ್ಯ ಕೆಆರ್ಪೇಟೆ ಬಿರುಸಿನಿಂದ ನಡೆಯುತ್ತಿರುವ ಮತದಾನ ಬಿಜೆಪಿ, ಕಾಂಗ್ರೆಸ್ ಮತ್ತು ಜೆಡಿಎಸ್ ಅಭ್ಯರ್ಥಿಗಳಿಂದ ಮತದಾನ. ಬಿಜೆಪಿ ಅಭ್ಯರ್ಥಿ ನಾರಾಯಣಗೌಡ ಪತ್ನಿ ದೇವಕಿ ಪುತ್ರಿ ನೇಹಾ ಅವರೊಂದಿಗೆ ಪಟ್ಟಣದ ಬಾಲಕಿಯರ ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಮತಗಟ್ಟೆಗೆ ತೆರಳಿ ಮತದಾನ ಮಾಡಿದರು. ಕಾಂಗ್ರೆಸ್ ಅಭ್ಯರ್ಥಿ ಕೆಬಿ ಚಂದ್ರಶೇಖರ್ ಅವರು ತಮ್ಮ ಪತ್ನಿ ರಮಾಮಣಿ ಅವರೊಂದಿಗೆ ಆಗಮಿಸಿ ಮತ ಚಲಾಯಿಸಿದರು. ಪಟ್ಟಣದ ಬಾಲಕಿಯರ ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು ಮತಗಟ್ಟೆ 134ರಲ್ಲಿ ಚಂದ್ರಶೇಖರ್ ದಂಪತಿಗಳು ಮತ ಚಲಾಯಿಸಿದರು. ಇನ್ನು ಜೆಡಿಎಸ್ ಅಭ್ಯರ್ಥಿ ಬಿಎಲ್ ದೇವರಾಜು ತಮ್ಮ ಪತ್ನಿ ಸರ್ವಮಂಗಳ ಅವರೊಂದಿಗೆ ತಮ್ಮ ಹುಟ್ಟೂರು ಬಂಡಿಹೊಳೆಯಲ್ಲಿ ಮತ ಚಲಾಯಿಸಿದರು. ಶ್ರೀ ಆಂಜನೇಯ ಸ್ವಾಮಿ ದೇವತಾಂಗಂ ರಕ್ಷಂ ಸಿದ್ಧಿರಸ್ತು ತದಸ್ತು. ಸ್ವಲ್ಪ ಅಲ್ಲಿ ಭೂತಕ್ಕೆ ಒಳ್ಳೆ ಸ್ಪಂದನೆ ಇತ್ತು, ಆಶೀರ್ವಾದ ಇತ್ತು ಜನರು. ನಮ್ಮ ಮತದಾರ ದೇವತೆಗಳು ಖಂಡಿತ ಆಶೀರ್ವಾದ ಮಾಡ್ತಾರೆ ಅಂತ ನನ್ನ ನಂಬಿಕೆ. ಸರ್, ಕಳೆದ ಎರಡು ಬಾರಿ ಮೂರು ಬಾರಿ ಕೂಡ ಏನೋ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಒಟ್ಟು ಓಟ್ ಮಾಡ್ತಿದ್ರೆ, ಈಗ ಬಿಜೆಪಿ ಕನ್ಫ್ಯೂಸ್ ಆಯ್ತಾ ಸರ್? ಅಣ್ಣ, ಇದೇನು ಕೇಳ್ತಿರಲ್ಲ, ಈಗಿನ ಮಕ್ಕಳುಗಳೇ ಅಷ್ಟೊಂದು ಹುಷಾರಾಗಿದ್ದಾರೆ. ಆಮೇಲೆ ಎಲೆಕ್ಟ್ರಾನಿಕ್ ಮೀಡಿಯಾ ಇದೆಯಲ್ಲ, ನೀವೇನು ಎಲ್ಲರಿಗೂ ಸ್ಮಾರ್ಟ್ ಮಾಡಿಬಿಟ್ಟಿದ್ದೀರಿ. ನಾವು ಕನ್ಫ್ಯೂಸ್ ಆಗೋ ಪ್ರಶ್ನೆ ಇಲ್ಲಿದೆ. ಜೆ ಡಿ ಎಸ್ ಕರ್ತೀರಿ ಇವಾಗ ಫಸ್ಟ್ ಟೈಮ್ ಬಿಜೆಪಿ ಇರ್ತಲ್ಲ, ಕನ್ಫ್ಯೂಸ್ ಆಯ್ತಾ ಓಟ? ಅದು ಅವಾಗ ಅದಿತ್ತು, ಅದು ಅದ್ರ ಬಗ್ಗೆ ನಾವು ಕ್ಯಾಂಪೇನಿಂಗ್ ಮಾಡ್ತಾ ಇದ್ದೋ ಜೆ ಡಿ ಎಸ್ ಬಗ್ಗೆ, ಆವಾಗ ಜೆ ಡಿ ಎಸ್ ಇತ್ತು. ಇವಾಗ ನಾವು ಬಿಜೆಪಿ ಬಗ್ಗೆ ಮಾಡ್ತಾ ಇರೋವಂಥ ಸಂದರ್ಭದಲ್ಲಿ ಈಗ ಬಿಜೆಪಿ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇದು ನಮ್ಮ ದೇಶದಲ್ಲೇ ಭಾರತದ ಸರ್ಕಾರನೇ ನಮ್ಮ ಬಿಜೆಪಿ ಇದೆ, ಕರ್ನಾಟಕ ಸರ್ಕಾರನೇ ಬಿಜೆಪಿ ಇದೆ, ಮರಿಲಿಕ್ಕೆ ಯಾಕೆ ಸಾಧ್ಯ ಆಗಲಿ? ಮಕ್ಕಳಿಗೂ ನೆನಪಿರುವಂಥ ಇದು ಒಂದು ಗುರುತು. ಖಂಡಿತ ಇನ್ನೂ 15-20 ವರ್ಷ ನಮ್ಮ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಇದೆ. ಈ ಮೂರುವರೆ ವರ್ಷ ನಮ್ಮ ಪೂಜ್ಯ ಯಡಿಯೂರಪ್ಪ ಅವರೇ ಇರ್ತಾರೆ, ನನ್ನ ತಾಲೂಕಿಗೆ ಹೆಚ್ಚಿನ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿ. ವಾಸದ ಮನೆ ಹಕ್ಕುಪತ್ರ ಪಡೆಯಲು ಅರಣ್ಯ ಇಲಾಖೆ ಎನ್ಒಸಿ ನೀಡುತ್ತಿಲ್ಲ ಎಂದು ಆರೋಪಿಸಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರೇ ಅರಣ್ಯ ಕಚೇರಿ ಕಟ್ಟಡ ಏರಿ ಪ್ರತಿಭಟನೆ ನಡೆಸಿದ ಘಟನೆ ತಾಲೂಕಿನ ನಗರ ವಲಯ ಅರಣ್ಯಾಧಿಕಾರಿ ಕಚೇರಿ ಬಳಿ ಬುಧವಾರ ನಡೆದಿದೆ. ಮೂಡುಗುಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ವೆ ನಂಬರ್ 220ರಲ್ಲಿ ಸುಮಾರು 128 ಕುಟುಂಬಗಳಿಗೆ ವಾಸದ ಮನೆ ಹಕ್ಕುಪತ್ರ ಪಡೆಯಲು ಅರಣ್ಯ ಇಲಾಖೆ ಎನ್ಒಸಿ ನೀಡುತ್ತಿಲ್ಲ ಎಂದು ಆರೋಪಿಸಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಕರುಣಾಕರ್ ಶೆಟ್ಟಿ ಅವರು ಚಿಕ್ಕಪೇಟೆಯಲ್ಲಿರುವ ವಲಯ ಅರಣ್ಯಾಧಿಕಾರಿಗಳ ಕಚೇರಿ ಕಟ್ಟಡ ಏರಿ ಪ್ರತಿಭಟನೆ ನಡೆಸಿದರು. ಸುದ್ದಿ ತಿಳಿಯುತ್ತಿದ್ದಂತೆ ಅರಣ್ಯ ಇಲಾಖೆ ಹಿರಿಯ ಅಧಿಕಾರಿಗಳು ಕರುಣಾಕರ್ ಶೆಟ್ಟಿ ಮನವೊಲಿಸಿ ಮಾತುಕತೆಗೆ ಒಪ್ಪಿಸಿದರು. ಅರಣ್ಯ ಮತ್ತು ಕಂದಾಯ ಇಲಾಖೆ ಜಂಟಿ ಸರ್ವೆ ಕಾರ್ಯ ಚುರುಕುಗೊಳಿಸಿ ಸಮಸ್ಯೆ ಇತ್ಯರ್ಥಕ್ಕೆ ವಿಳಂಬವಾಗದಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ಆನಂತರ ಕರುಣಾಕರ್ ಶೆಟ್ಟಿ ತಮ್ಮ ಪ್ರತಿಭಟನೆ ಹಿಂಪಡೆದರು. ಈರುಳ್ಳಿ ಬೆಲೆ ದಿನೇ ದಿನೇ ಗಗನಕ್ಕೇರುತ್ತಿದೆ. ಈರುಳ್ಳಿ ಬೆಲೆ ಹೆಚ್ಚಳದಿಂದ ಜನಸಾಮಾನ್ಯರು, ಕಾರ್ಮಿಕರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಎಂದು ಮಂಗಳೂರಿನಲ್ಲಿ ವಿಶಿಷ್ಟ ಪ್ರತಿಭಟನೆ ನಡೆಸಲಾಯಿತು. ಮಂಗಳೂರಿನ ಬಂದರ್ನಲ್ಲಿ ವಿಶಿಷ್ಟ ಪ್ರತಿಭಟನೆ ಆಯೋಜಿಸಲಾಗಿತ್ತು. ಕುತ್ತಿಗೆಗೆ ನೇಣು ಬಿಗಿದುಕೊಂಡು ಸಾಯುವ ಪರಿಸ್ಥಿತಿ ಬಂದಿದೆ ಎಂದು ತೋರಿಸುವ ಮೂಲಕ ಜನರ ಸಮಸ್ಯೆಯನ್ನ ಈ ಪ್ರತಿಭಟನೆ ಮೂಲಕ ಸಾಂಕೇತಿಕವಾಗಿ ತೋರಿಸಲಾಯಿತು. ಈರುಳ್ಳಿ ಹಾರ, ಈರುಳ್ಳಿ ನೇಣು ಪ್ರದರ್ಶನದ ಮೂಲಕ ಮಂಗಳೂರಿನ ಬಂದರು ಕಾರ್ಮಿಕರು ತಮ್ಮ ಸಂಕಷ್ಟ ತೋಡಿಕೊಂಡರು. ಈ ಸಂದರ್ಭದಲ್ಲಿ ಮಾತನಾಡಿದ ಬಂದರು ಶ್ರಮಿಕ ಸಂಘದ ಮುಖಂಡ ಬಿಕೆ ಇಮ್ತಿಯಾಜ್, ವಿದೇಶದಿಂದ ಈರುಳ್ಳಿ ಆಗಮನದ ಬಳಿಕ ಈರುಳ್ಳಿ ದರ ಇಳಿಕೆಯಾಗುವ ನಿರೀಕ್ಷೆ ಹುಸಿಯಾಗಿದೆ ಎಂದು ಹೇಳಿದರು. ಕಾರ್ಮಿಕ ಹಸನ್ ಮೋನು ಮಾತನಾಡಿ, ಈರುಳ್ಳಿ ಬೆಲೆ ಏರಿಕೆಯಿಂದ ಈರುಳ್ಳಿ ವ್ಯಾಪಾರ ಕುಂಠಿತವಾಗಿ ಬಂದವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಈರುಳ್ಳಿ ಬರುತ್ತಿಲ್ಲ, ಪರಿಣಾಮ ಹಮಾಲಿ ಕಾರ್ಮಿಕರಿಗೆ ಉದ್ಯೋಗವಿಲ್ಲದಂತಾಗಿದೆ ಎಂದರು. ಯಾಕೆ ಈ ದೇಶದಲ್ಲಿ ತರಬಾರದು ಅನ್ನೋ ವಿಚಾರದಲ್ಲಿ ಈ ದೇಶದ ಜನ ತೀರ್ಮಾನಿಸಿದರು, ಆ ಒಂದು ಸರ್ಕಾರ ಇವತ್ತು ಬಂದಿದೆ. ಯಾಕೆ ನೋಡಿ, ಸ್ವಾತಂತ್ರ್ಯ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಈ ದೇಶದ ಜನ ಬಿಜೆಪಿ ಒಂದು ಆಡಳಿತಕ್ಕೆ ಬರಬಾರ್ದು ಅಂತ ಯೋಚನೆ ಮಾಡಿದ್ರು. ಈ ನಿಟ್ಟಿನಲ್ಲಿ ಎಡಪಕ್ಷಗಳು
ಎಡ ವಿದ್ಯಾರ್ಥಿ ಸಂಘಟನೆಗಳು, ಎಡ ಯುವಜನ ಸಂಘಟನೆಗಳು, ಎಲ್ಲ ರೀತಿಯ ಒಂದು ವಿಚಾರಗಳನ್ನು ಜನರಿಗೆ ತಿಳಿಸಿ ಬಿಜೆಪಿ ಈ ದೇಶದ ಆಡಳಿತ ಹಿಡಿಬಾರದು ಅನ್ನೋ ವಿಚಾರದ ಬಗ್ಗೆ ಮಾತಾಡ್ತೇವೆ. ಯಾಕೆ ಅನ್ನೋ ವಿಚಾರದ ಬಗ್ಗೆ ಇವತ್ತು ನಮಗೆ ಜನರಿಗೆ ಸ್ಪಷ್ಟವಾಗಿದೆ. ಬಿಜೆಪಿ ಈ ದೇಶದ ಆಡಳಿತ ಚುಕ್ಕಾಣಿ ಹಿಡಿದ್ರೆ ಯಾವ ರೀತಿ ಜನರಿಗೆ ತೊಂದರೆ ಆಗ್ತದೆ ಎನ್ನುವ ವಿಚಾರದ ಬಗ್ಗೆ ಇವತ್ತು ಜನರಿಗೆ ಅರ್ಥ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಅಂಗನವಾಡಿ ಕಾರ್ಯಕರ್ತರಿಗೆ ಗೌರವಧನ ಮತ್ತು ಬಡ್ತಿ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಬೆಳಗಾವಿಯಲ್ಲಿ ಸಿಐಟಿಯು ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಬೆಳಗಾವಿ ನಗರದ ಅಂಬೇಡ್ಕರ್ ಉದ್ಯಾನವನದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ವತಿಯಿಂದ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಿದ ಕಾರ್ಯಕರ್ತೆಯರು ಅಂಗನವಾಡಿಯಲ್ಲಿ ಯುಕೆಜಿ ಮತ್ತು ಎಲ್ಕೆಜಿ ಶಿಕ್ಷಣವನ್ನು ಆರಂಭಿಸಬೇಕು ಮತ್ತು ಉದ್ಯೋಗದಲ್ಲಿ ಬಡ್ತಿ ನೀಡಬೇಕು, ಖಾಯಂ ಪಿಂಚಣಿ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಹಾಗೂ ಕೆಲಸದ ಒತ್ತಡವನ್ನು ಕಡಿಮೆಗೊಳಿಸಬೇಕೆಂದು ಆಗ್ರಹಿಸಿ ಉದ್ಘೋಷಗಳನ್ನು ಕೂಗಿ ಸರ್ಕಾರಕ್ಕೆ ಒತ್ತಾಯಿಸಿದರು. ಅಂಗನವಾಡಿ ಕಾರ್ಯಕರ್ತರ ಪಾಡು ಅರೆಕಾಲಿಕ ಉದ್ಯೋಗಗಳಂತಾಗಿದೆ. ಮಕ್ಕಳಿಗೆ ಶಿಕ್ಷಣ ನೀಡುವುದು ಮತ್ತು ಅವರ ಪೋಷಣೆ ಮಾಡುವುದನ್ನು ಬಿಟ್ಟು ಸರ್ಕಾರದ ವಿವಿಧ ಯೋಜನೆಯಲ್ಲಿರುವ ಕೆಲಸಗಳನ್ನು ಮಾಡಿಕೊಡುವುದೇ ನಮ್ಮ ಕಾಯಕವಾದಂತಿದೆ. ನಮಗೆ ಯಾವುದೇ ಸೌಲಭ್ಯಗಳನ್ನು ನೀಡದೆ ಕೇವಲ ಕೆಲಸದ ಒತ್ತಡ ನೀಡಲಾಗುತ್ತಿದ್ದು ನಮ್ಮ ಬೇಡಿಕೆಗಳಾದ ಮಾತೃಪೂರ್ಣ ಯೋಜನೆಗೆ ಹೆಚ್ಚುವರಿ ಸಹಾಯಕಿಯರನ್ನ ನೇಮಕ ಮಾಡಬೇಕು, ಕಾರ್ಯಕರ್ತೆಯರಿಗೆ ತರಬೇತಿ ನೀಡಿ ಅಂಗನವಾಡಿ ಕೇಂದ್ರದಲ್ಲಿ ಎಲ್ಕೆಜಿ ಯುಕೆಜಿ ಪ್ರಾರಂಭಿಸಬೇಕು, ಬೇರೆ ಕೆಲಸಗಳನ್ನು ನಮಗೆ ನೀಡಬಾರದು, ಜ್ಯೇಷ್ಠತೆಯ ಆಧಾರದ ಮೇಲೆ ಕನಿಷ್ಠ ವೇತನ ಜಾರಿಗೊಳಿಸಬೇಕು ಮತ್ತು ಮೇಲ್ವಿಚಾರಕಿಯನ್ನಾಗಿ ಮುಂಬಡ್ತಿ ಪಡೆಯಬೇಕೆಂದು ಆಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸಂಘಟನೆಯ ಗೌರವಾಧ್ಯಕ್ಷ ಜಿಎಂ ಜೈನೆ ಖಾನ್ ಮಾತನಾಡಿ, ಕೇಂದ್ರ ಸರ್ಕಾರ ಜಾರಿಗೆ ತಂದ ಶಿಕ್ಷಣ ಕಾಯ್ದೆಯು ಅಂಗನವಾಡಿಗಳಿಗೆ ಮಾರಕವಾಗಿದೆ, ಅದನ್ನ ಹಿಂಪಡೆಯಬೇಕು ಮತ್ತು ಕನಿಷ್ಠ ವೇತನ ನೀಡಬೇಕೆಂದು ರಾಜ್ಯದ 6 ಕಡೆಗಳಿಂದ ಜಾಥಾ ಮಾಡುವುದರ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ನೀಡುತ್ತಿದ್ದೇವೆ. ಡಿಸೆಂಬರ್ 10 ತುಮಕೂರಿನಿಂದ ಬೆಂಗಳೂರಿಗೆ ಕಾಲ್ನಡಿಗೆ ಬೆಳೆಸುತ್ತಿದ್ದು ಅಷ್ಟರಲ್ಲಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ದೊಡ್ಡವ ಪೂಜಾರಿ, ಗೋದಾವರಿ ರಾಜಾಪುರ್, ವಿಪಿ ಕುಲಕರ್ಣಿ, ಸರಸ್ವತಿ ಮಾಳಶೆಟ್ಟಿ, ಪಾರ್ವತಿ ಸಾಲಿಮಠ್, ವಿದ್ಯಾಕಮ್ಮಾರ್, ಮುನೀರ್ ಮುಲ್ಲಾ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಅಂಗನವಾಡಿ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಎಷ್ಟು ಜನ ಇದ್ರ ಬಾಳಿ ದಯವಿಟ್ಟು ಆಮೇಲೆ ಚೆನ್ನಮ್ಮ ಗಡ್ಕರಿ ಒಳಗಡೆ ಬರ್ರಿ, ಚೆನ್ನಮ್ಮ ಗಡ್ಕರಿ, ಮಹೇಶ್ ಹಿರೇಮಠ, ಮಾರುತಿ ಚಿಟ್ಕೆ ಒಳಗೆ ಬರ್ರಿ. ಸಮಗ್ರ ಬಾಲ ವಿಕಾಸ ಯೋಜನೆಯಲ್ಲಿ ಕೆಲಸ ನಿರ್ವಹಿಸುತ್ತಿರುವಂತ ಇಡೀ ದೇಶದಲ್ಲಿ 124,000 ಜನ ಕೆಲಸ ನಿರ್ವಹಿಸ್ತಾರೆ. ನಮ್ಮ ರಾಜ್ಯದಲ್ಲಿ 120,000 ಜನ ಅಂಗನವಾಡಿ ನೌಕರರು ಕೆಲಸವನ್ನು ನಿರ್ವಹಿಸ್ತಾರೆ. ಕಳೆದ 42-43 ವರ್ಷಗಳಿಂದ ಇವರು ಕೆಲಸ ಮಾಡ್ಕೊತ ಬಂದಾರ. ಆದರೆ ಕಡಿಮೆ ವೇತನದಲ್ಲಿ ಗೌರವಧನದ ಆಧಾರದಲ್ಲಿ ದುಡಿಯುವಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಿಂದ ಇವರಿಗೆ ನಿಗದಿತವಾದಂಥ ವೇತನ ಇಲ್ಲ ಮತ್ತು ಇವರಿಗೆ ಕನಿಷ್ಠ ವೇತನ ವ್ಯಾಪ್ತಿಯಲ್ಲಿನೂ ತಂದಿಲ್ಲ. ಆದರೂ ಸರ್ಕಾರದ ಹಲವಾರು ಯೋಜನೆಗಳಲ್ಲಿ ಕೆಲಸ ಮಾಡುತ್ತಿರುವಂಥ ಈ ಅಂಗನವಾಡಿ ನೌಕರಿಗೆ ಇತ್ತೀಚೆಗೆ 17/5/2019 ಅವಾಗಿನ ಸರ್ಕಾರ ಒಂದು ಆದೇಶವನ್ನು ತಂದು ಇಡೀ ಅಂಗನವಾಡಿ ಮುಚ್ಚುವಂಥ ಒಂದು ಕುತಂತ್ರ ನಡೆಸಿದ್ದಿದೆ. ಅದು ಏನಂತಂದರೆ ಅಂಗನವಾಡಿಯಲ್ಲಿರುವಂಥ ಮಕ್ಕಳನ್ನು ಕನ್ನಡ ಪ್ರಾಥಮಿಕ ಶಾಲೆಗಳಿಗೆ ವರ್ಗಾವಣೆ ಮಾಡಿ ಆ ಮೂಲಕ ಅಂಗನವಾಡಿ ಕೇಂದ್ರಗಳನ್ನು ಬಂದ್ ಮಾಡುವಂಥ ಒಂದು ಕುತಂತ್ರ ಸರ್ಕಾರ ಮಾಡಾಗ್ತೈತಿ. ಇದಕ್ಕೆ ಕುಮ್ಮಕ್ಕು ಕೊಡುವಂಥದ್ದು ಕೇಂದ್ರ ಸರ್ಕಾರದ ಶಿಕ್ಷಣ ಕಾಯ್ದೆ. ಈ ಶಿಕ್ಷಣ ಕಾಯ್ದೆ ಏನು ಕಾಯ್ದೆಯನ್ನು ಬದಲಾವಣೆ ಮಾಡ್ಯಾರ, ಅದನ್ನು ಅದನ್ನು ವಾಪಸ್ಸಾಗಬೇಕು ಮತ್ತು 17/5/2019 ಆದೇಶವನ್ನು ರಾಜ್ಯ ಸರ್ಕಾರ ಕೂಡಲೇ ವಾಪಸ್ ತಗೋಬೇಕು ಮತ್ತು LKG UKGಯನ್ನು ಅಂಗನವಾಡಿ ಕೇಂದ್ರಗಳಲ್ಲಿ ಪ್ರಾರಂಭ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಟುಕೊಂಡು ಇಡೀ ಕರ್ನಾಟಕ ರಾಜ್ಯದಿಂದ 6 ಕಡೆಗಳಿಂದ ಜಾಥಾ ಹೊರಟು ಒಂದು ಜಾಥಾ ಇವತ್ತು ನಮ್ಮ ಬೆಳಗಾವಿಗೆ ಆಗಮಿಸಿದೆ. ಆ ಜಾಥಾವನ್ನು ಸ್ವಾಗತ ಮಾಡಿ ಅದರ ಭಾಗವಾಗಿ ಇವತ್ತು ಒಂದು ಬಹಿರಂಗ ಸಭೆ ಮಾಡಿ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಮತ್ತು ಡೈರೆಕ್ಟರ್ಗಳಿಗೆ ಮತ್ತು CEO ಅವರಿಗೆ ಒಂದು ಮನವಿಯನ್ನು ಕೊಟ್ಟು ರಾಜ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡಾಗ್ತೀವಿ, ಕೂಡಲೇ LKG UKGಯನ್ನು ಅಂಗನವಾಡಿ ಕೇಂದ್ರಗಳಲ್ಲಿ ಪ್ರಾರಂಭ ಮಾಡುವಂತೆ ಕ್ರಮ ವಹಿಸಬೇಕು ಮತ್ತು 17/5/2019 ಆದೇಶ ವಾಪಸ್ ಮಾಡ್ಕೋಬೇಕು. ಮತ್ತು 10 ನಾವು ತುಮಕೂರಿನಿಂದ ಬೆಂಗಳೂರುವರೆಗೆ ಕಾಲ್ನಡಿಗೆ ಜಾಥಾವನ್ನು ಬರ್ತಾ ಇದ್ದೀವಿ. ಇದರ ಒಳಗಾಗಿ ರಾಜ್ಯ ಸರ್ಕಾರ ಕೂಡಲೇ ಅಂಗನವಾಡಿ ನೌಕರ ಸಂಘದ ಮುಖಂಡರ ಜೊತೆ ಮಾತುಕತೆ ಮಾಡಿ ಅಂಗನವಾಡಿ ಕೇಂದ್ರಗಳಲ್ಲಿ LKG UKG ಪ್ರಾರಂಭ ಮಾಡುವಂಥ ಕ್ರಮ ವಹಿಸಬೇಕನ್ನುವಂಥ ಒಂದು ನಿಟ್ಟಿನಲ್ಲಿ ಇವತ್ತು ಪ್ರತಿಭಟನೆ ಮಾಡಿ ಮನವಿ ಅರ್ಪಿಸೋದ್ರ ಮೂಲಕ ರಾಜ್ಯ ಸರ್ಕಾರವನ್ನು ಎಚ್ಚರಿಸ್ತಾ ಇದ್ದೀವಿ. ನನ್ನ ಹೆಸರು GM ಜೈನೆ ಖಾನ್, CIT ನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಇದಾಗಿದೆ ವಿತ್ ಕರ್ನಾಟಕ. ಹೀಗೆ ನೋಡ್ತಾ ಇರಿ.